ನಮಸ್ಕಾರ. ನಿನ್ನ ಸನಿಹಕ್ಕೆ ಬಂದ್ಬಿಟ್ ನನ್ನ ಮೊದಲನೇ ಚಿತ್ರ. ಸೊ ಇಲ್ಲಿ ತನಕ ಎಲ್ಲರೂ ಹೇಗೆ ಸಪೋರ್ಟ್ ಮಾಡಿದಿರೋ, ಪ್ರೀತಿ ತೋರಿಸಿದಿರೋ, ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಪಾತ್ರದ ಹೆಸರು ಬಂದ್ಬಿಟ್ಟು ಅಮೃತ ಅಂತ. ಇಲ್ಲಿವರೆಗೂ ನಾನು ಏನು ಹೇಳಿರ್ಲಿಲ್ಲ, ಯಾಕಂದ್ರೆ ನಮ್ಮ ತಂಡ ನನ್ನ ಬಿಟ್ಟಿರ್ಲಿಲ್ಲ ಹೇಳೋದಕ್ಕೆ. ಬಟ್ ಈಗ ಮಾತಾಡ್ತೀನಿ ಅದ್ರ ಬಗ್ಗೆ. ನಾನು ಬಂದ್ಬಿಟ್ಟು ಡೆಂಟಿಸ್ಟ್ ಹೇಳ್ಬೋದಾ? ಸೊ ನಾನು ಬಂದ್ಬಿಟ್ಟು ಡೆಂಟಿಸ್ಟು. ನಿನ್ನ ಸನಿಹಕ್ಕೆ ಬರುವೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ, ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಹುಡುಗಿ. ಮತ್ತೆ ಟ್ರೈಲರ್ನಲ್ಲಿ ನೀವು ನೋಡಿರ್ತೀರಾ, ಅವಳಿಗೆ ಅನ್ಸೋದೇನು ಅದನ್ನೇ ಹೇಳೋದು. ಅವಳಿಗೆ ಬೇಜಾರಾದ್ರೆ ತೋರಿಸ್ತಾಳೆ ಬೇಜಾರಾಗಿದೆ ಅಂತ. ಬೈಬೇಕಂದ್ರೆ ಜೋರ್ ಜೋರಾಗಿ ಬೈತಾ ಇರ್ತಾಳೆ. ಅದು ಸ್ವಲ್ಪ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ಗೂ ಮ್ಯಾಚ್ ಆಗುತ್ತೆ. ಸೊ ಸೊ ನನಗೆ ಆಕ್ಚುಲಿ ಅದನ್ನ ಆಕ್ಟ್ ಮಾಡ್ಬೇಕಾದಾಗ ನನ್ನ ಪಾತ್ರನೇ ಮಾಡ್ತಾ ಇದ್ದೀನೋ ಏನೋ ಅಂತ ಅನಿಸ್ತು. ಅದನ್ನ ಬಿಟ್ಟರೆ ನಮ್ಮ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಿದ್ರೆ, ವೆರಿ ಕ್ಯೂಟ್ ಲವ್ ಸ್ಟೋರಿ. ಮತ್ತೆ ನೀವು ನೋಡಿರ್ಬೋದು, ತುಂಬಾ ನ್ಯಾಚುರಲ್ ಆಗಿ ತುಂಬಾ ರೊಮ್ಯಾಂಟಿಕ್ ವೈಬ್ ಕಾಣುತ್ತೆ. ಅದು ಬಹುಶಃ ನನ್ನ ಕಂಫರ್ಟ್ ಲೆವೆಲ್ ಸೂರಜ್ ಜೊತೆಗೆ ಹೇಗಿದೆಯೋ ಅದರಿಂದ ಅದು ರಿಫ್ಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೂರಜ್ ಫಾರ್ ಮೇಕಿಂಗ್ ಮೀ ಫೀಲ್ ಕಂಫರ್ಟಬಲ್. ಆ್ಯಂಡ್ ಫೈನಲಿ ಎಲ್ರಿಗೂ ಥ್ಯಾಂಕ್ ಯು ಮೈ ಎಂಟೈರ್ ಟೀಮ್, ಯಾಕಂದರೆ ಅವರಿಂದಾನೇ ನಾನು ಈ ಥರ ಔಟ್ಪುಟ್ ಕೊಟ್ಟಿರೋದು ಅಂತ ಹೇಳ್ಬೋದು. ಆ್ಯಂಡ್ ಅಕ್ಟೋಬರ್ 8 ರಿಲೀಸ್ ಆಗ್ತಾ ಇದೆ. 2 ಸತಿ ಮುಂದೆ ಹಾಕಿ ಆಮೇಲಿಂದ ಕೊರೋನಾ ಆದ್ಮೇಲಿಂದ ಮೊದಲನೇ ಚಿತ್ರ ರಿಲೀಸ್ ಆಗ್ತಾ ಇರೋದು ನಮ್ಮದು. ಸೊ ನೀವೆಲ್ಲರೂ ಬಂದು ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಸಿನಿಮಾಗೆ ನೀವು ಕೊಟ್ಟಿರೋ ಸಪೋರ್ಟ್ ಇಂದ ನಾವು ಇವತ್ತವರೆಗೂ ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳ್ಬೋದು. ಪ್ಲಸ್ ಈ ಜರ್ನಿ ಏನಿದೆ ಅಲ್ಲ, ಸಿನಿಮಾ ಮಾಡೋದು ಒಂದು ಜರ್ನಿ ಆದ್ರೆ ಸಿನಿಮಾ ರಿಲೀಸ್ ಇನ್ನೊಂದು ಜರ್ನಿ ಅಂತ ಹೇಳ್ತಾರೆ ಎಲ್ಲರೂ. ಆ ಜರ್ನಿನ ಇವಾಗ ವಿಟ್ನೆಸ್ ಮಾಡಕ್ಕೆ ಪ್ರಾರಂಭ ಮಾಡ್ತಿದೀವಿ. ನಾವು ಥಿಯೇಟರ್ ಅಲ್ಲೇ ರಿಲೀಸ್ ಮಾಡ್ಬೇಕು ಅಂತ ಹೇಳಿದಾಗ ಅಡಮೆಂಟ್ ಆಗಿದ್ವಿ. ನನ್ನ ಸ್ನೇಹಿತ ಅಕ್ಷಯ ಹೇಳಿದಂಗೆ ಹಲವಾರು ಕಡೆಯಿಂದ ಫೋನ್ಗಳು ಬಂತು, ಸ್ವಲ್ಪ ಪ್ರೆಷರ್ಗಳು ಬಂತು. ಬಟ್ ಇಲ್ಲ, ನಾವು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ಬೇಕು ಮೊದಲನೇ ಸಿನಿಮಾ ಅದು. ಆಮೇಲೆ ನಮ್ಮ ಸೂರಜ್ ಡೈರೆಕ್ಟರ್ ಅಂಡ್ ರೈಟರ್ ಅಂಡ್ ಆಕ್ಟರ್, ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಅಂಡ್ ಆಫ್ ಕೋರ್ಸ್ ಧನ್ಯ ಅವರ ಫಸ್ಟ್ ಡೆಬ್ಯೂ. ವಿ ಡಿಂಟ್ ವಾಂಟ್ ಎಲ್ಲೂ ಬೇರೆ ಎಲ್ಲೂ ರಿಲೀಸ್ ಮಾಡಕ್ ನಮ್ಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಥಿಯೇಟರ್ಗೆ ರಿಲೀಸ್ ಮಾಡ್ಬೇಕಂತ ಹೇಳಿ ಅಕ್ಟೋಬರ್ 8 ಫಿಕ್ಸ್ ಮಾಡ್ಕೊಂಡು ಇವಾಗ ನಿಮ್ಮ ಮುಂದೆ ಬರ್ತಾ ಇದೀನಿ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಹೇಳಿ ಇಷ್ಟಪಡ್ತೀನಿ.